ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ರ ತಮ್ಮ ಮುಜಮ್ಮಿಲ್ ನನ್ನ ಇಡಿ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ ಮುಜಮ್ಮಿಲ್ ನನ್ನ ಹತ್ತು ಗಂಟೆಗಳ ಇಡಿ ಶೋಧ ಕೊನೆಯ ಹಂತಕ್ಕೆ ಬಂದಂಗ ಅನ್ನಿಸ್ತಾ ಇದೆ ಬೆಳ ಬೆಳಗ್ಗೆ ಜಮೀರ್ ಅಹಮದ್ ಅವರಿಗೆ ಸೇರಿದ ಆರು ಜಾಗಗಳ ಮೇಲೆ ಏಕಕಾಲದಲ್ಲಿ ಇಡಿ ದಾಳಿ ನಡೆಸಿತು ಇದು ಐಎಂಎ ಹಗರಣಕ್ಕೆ ಸಂಬಂಧಿಸಿದ ತನಿಖೆಯ ಭಾಗವಾಗಿ ನಡೆದ ದಾಳಿ ಇನ್ನೋವಾ ಕಾರಿನ ಮುಂದಿನ ಸೀಟಿನಲ್ಲಿ ಕುಳಿತಿರುವವರು ಜಮೀರ್ ಅಹಮದ್ ಖಾನ್ ರ ಸಹೋದರ ಮಧ್ಯದ ಸೀಟಿನಲ್ಲಿ ಕುಳಿತಿರುವ ಮುಜಮ್ಮಿಲ್ ನಮ್ಮ ಕ್ರೈಮ್ ರಿಪೋರ್ಟರ್ ರಮೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಮೇಶ್ ಬಹುಶಃ ಜಮೀರ್ ಅಹಮದ್ ಖಾನ್ ರಿಗೂ ಡವ ಡವ ಶುರುವಾಗಿರಬೇಕು ಅನ್ಸುತ್ತೆ ಖಂಡಿತ ಅಜಿತ್ ಇಡಿ ಅಧಿಕಾರಿಗಳು ಮತ್ತು ಬೆಳ್ಳಂಬೆಳಿಗ್ಗೆ ಶಿವಾಜಿ ನಗರದಲ್ಲಿ ಅವರ ನಿವಾಸದ ಮೇಲೆ ದಾಳಿ ಅಂದರೆ ದಾಳಿಯನ್ನು ಮಾಡಿದ್ದ ಅದಕ್ಕೆ ಅಂದರೆ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ವಿಚಾರದಲ್ಲಿ ಅವರ ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲೂ ಕೂಡ ಮನ್ಸೂರ್ ಅಹಮದ್ ಖಾನ್ ಏನಿದ್ದಾನೆ ಆತನ ಜೊತೆಗಿನ ವ್ಯವಹಾರಗಳು ಅದರಲ್ಲಿ ಮನ್ಸೂರ್ ಅಹಮದ್ ಖಾನ್ ಇದ್ದಾನೆ ಆತನ ಆಡಿಟ್ ರಿಪೋರ್ಟ್ನಲ್ಲಿ ಮತ್ತು ಆತನ ಬಳಿ ಇದ್ದಂಥ ಇಮೇಲ್ ಅಮೆಜಾನ್ ಕ್ಲೌಡ್ನಲ್ಲಿ ಇದ್ದಂಥ ಒಂದಷ್ಟು ಡಾಕ್ಯುಮೆಂಟ್ಗಳು ಹೇಳ್ತಾ ಇತ್ತು ಜಮೀರ್ ಅಹಮದ್ ಖಾನ್ ಜೊತೆಗಿನ ವ್ಯವಹಾರದ ನಂಟನ್ನು ಅಂದರೆ ಕೋಟಿ ಕೋಟಿ ವ್ಯವಹಾರ ನಡೆದಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಇಡಿ ಮೂಲಕ ಹೇಳ್ತಿರುವಂಥದ್ದು ಅದಷ್ಟೇ ಅಲ್ಲದೆ ಒಂದು ಸೈಟನ್ನು ಮಾರಾಟ ಮಾಡುವಂಥ ವಿಚಾರದಲ್ಲಿ ಕಡಿಮೆ ಬೆಲೆ ಸೈಟನ್ನು 5 ಪಟ್ಟು ಹೆಚ್ಚು ಹಣವನ್ನು ಅವ್ರ ಕಡೆಯಿಂದ ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳಿರುವಂಥದ್ದು ಇದಾದ ನಂತರವೂ ಕೂಡ ಮನ್ಸೂರ್ ಅಹಮದ್ ಖಾನ್ ಇದ್ದಾನೆ ಆತ ಸಾಕಷ್ಟು ಜನ ರಾಜಕಾರಣಿಗಳಿಗೆ ತಮ್ಮ ವ್ಯವಹಾರವನ್ನು ಉಳಿಸ್ಕೊಳ್ಳಿಕ್ಕೆ ವ್ಯವಹಾರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಅದೇ ಸಮುದಾಯದ ರಾಜಕಾರಣಿಗಳಿಗೆ ಹಣವನ್ನು ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದ ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ 2019ರಲ್ಲಿ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ 2 ಬಾರಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಒಳಪಡಿಸಿದ್ರು ಅದಾದ ನಂತರ ಮತ್ತೆ ನಮಗೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಒಂದಷ್ಟು ಅಮೆಜಾನ್ ಕ್ಲೌಡ್ನಲ್ಲಿ ದಾಖಲೆಗಳನ್ನು ಏನಲ್ಲಿ ಮನ್ಸೂರ್ ಅಹಮದ್ ಖಾನ್ ಒಂದಷ್ಟು ಡಿಲೀಟ್ ಮಾಡೋ ಪ್ರಯತ್ನಗಳನ್ನು ಮಾಡಿದ್ದ ಅದನ್ನು ರಿಕವರಿ ಮಾಡಿದ ನಂತರ ಒಂದಷ್ಟು ವ್ಯವಹಾರಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಿಕ್ಕಿದೆ ಹಾಗಾಗಿ ಈಗ ಮತ್ತೆ ರೇಡ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೇವಲ ಜಮೀರ್ ಅಹಮದ್ ಖಾನ್ ಅಷ್ಟೇ ಅಲ್ಲ ರೋಷನ್ ಬೇಗ್ ಸೇರಿದಂತೆ ಇವರ ಮತ್ತು ಕೆಲವರ ಒಂದಷ್ಟು ವ್ಯವಹಾರಗಳ ಬಗ್ಗೆ ಮಾಹಿತಿಗಳು ಸಿಕ್ಕಿರೋದ್ರಿಂದ ಇವತ್ತು ದಾಳಿಯನ್ನು ಮಾಡಲಾಗಿದೆ ದಾಳಿಯ ವೇಳೆ ಸಾಕಷ್ಟು ದಾಖಲೆಗಳನ್ನು ಕಲೆ ಹಾಕುವಂತಹದ್ದು ಮತ್ತೆ ಕೇವಲ ಏನು ಶಿವಾಜಿನಗರದಲ್ಲಿ ಮನೆ ಮಾತ್ರ ಅಲ್ಲ ಅಂದ್ರೆ ಕಲಾಸಿಪಾಳದಲ್ಲಿರುವಂತಹ ಅವರ ಏನು ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿ ಆಗಿರುವಂತಹದ್ದು ಮತ್ತೆ ಅವರಿಗೆ ಆಪ್ತರ ಮನೆ ಆಗಿರುವಂತಹದ್ದು ಮತ್ತೆ ಸದಾಶಿವನಗರದಲ್ಲಿರುವಂತಹ ಅವ್ರ ಗೆಸ್ಟ್ ಹೌಸ್ ಹೀಗೆ 5-6 ಕಡೆ ದಾಳಿಯನ್ನು ಮಾಡಿದ್ವಿ ಅನ್ನುವಂಥದ್ದನ್ನು ಕೂಡ ಇಡಿ ಮೂಲಕ ಹೇಳ್ತಾ ಇರುವಂತಹದ್ದು ಆದ್ರೆ ಈಗೇನು ಅವರ ತಮ್ಮ ಸಂಬಂಧಪಟ್ಟಂತೆ ಏನು ಸಾಕ್ಷಿ ಇರೋದು ಇಡಿ ಹತ್ರ ಅಹಮದ್ ಖಾನ್ ಇಲ್ಲೊಂದು ಕಡೆ ವ್ಯವಹಾರಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಕಂಡುಬರ್ತಾರಂಥದ್ದು ಆದರೆ ಇನ್ನು ಈ ಕ್ಷಣಕ್ಕೆ ಅರೆಸ್ಟ್ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇಲ್ಲ ಆದರೆ ಆ ಮನೆಯಿಂದ ಹೊರಟಂಥ ಅಧಿಕಾರಿಗಳು ತಮ್ಮದೇ ಕಾರ್ನಲ್ಲಿ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗಿದ್ದಾರೆ ಎಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ಗೊತ್ತಿಲ್ಲ ಸಂಜೆ ಹೊತ್ತಿಗೆ ಅರೆಸ್ಟ್ ಮಾಡ್ತಾರ ವಶಕ್ಕೆ ಪಡೆದ ವಿಚಾರಣೆಗೆ ವಿಚಾರಣೆ ಮಾಡಿ ಮತ್ತೆ ಬರ್ತೀನಿ ನಾನು ರಮೇಶ್ ನಿಮ್ಮ ಹತ್ರ ಮತ್ತೆ ಬರ್ತೀನಿ ನಾನು
ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಇತ್ತು. ಐಎಂಎ ಹಗರಣ, ಹಗರಣವನ್ನು ಮಾಡೋದಕ್ಕೂ ಧರ್ಮವನ್ನು ಬಳಸಿಕೊಂಡ್ರು, ಈಗ ಹಗರಣದಿಂದ ರಕ್ಷಣೆ ಪಡೆಯೋದಕ್ಕೂ ಧರ್ಮದ ಬಳಕೆ. ಇಸ್ಲಾಮಿಕ್ ಮಾನಿಟರಿ ಅಡ್ವೈಸರಿ, ಕುರಾನ್ ಮತ್ತು ಶರಿಯಾ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡಿಸಿಕೊಂಡು ಲಾಭ ಕೊಡ್ತೀವಿ ಅಂತ ಶುರು ಮಾಡಿದಂತ ಕಂಪನಿ. ಗಳಿಸಿದ ದುಡ್ಡಿಗೆ ಬಡ್ಡಿ ಪಡೆಯೋದು ಇಸ್ಲಾಂಗೆ ವಿರುದ್ಧ. ಆದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಸಿಕೊಂಡು ಲಾಭ ಕೊಡ್ತೀವಿ. ಅದು ದೊಡ್ಡ ಮಟ್ಟದಲ್ಲಿ ಲಾಭ ಕೊಡ್ತೀವಿ. ಈ ಕಂಪನಿಯ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ಗಳು ನಡೆದದ್ದು ಮಸೀದಿಗಳಲ್ಲಿ ಶುಕ್ರವಾರದ ಪ್ರಾರ್ಥನೆಯ ನಂತರ. ತಿಂಗಳಿಗೆ 10%, 8%, 6% ತನಕ ಇದು ಬಡ್ಡಿಯಲ್ಲ ಲಾಭ, ಬಡ್ಡಿಯಲ್ಲ ಲಾಭ ಅಂತ ಕೊಡ್ತಾ ಬಂದ. ಯಾವ ವ್ಯವಹಾರವೂ ಹಿಂಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ದುಡ್ಡು ಹಾಕದವ್ರು ಯಾರು? ಯಾವ ಆಗರ್ಭ ಶ್ರೀಮಂತನೂ ತಗೊಂಡು ಹೋಗಿ ದುಡ್ಡು ಹಾಕಲಿಲ್ಲ. ರಸ್ತೆ ಪಕ್ಕದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ದ. 15-20 ಸಾವಿರಕ್ಕೆ ಯಾರದೋ ಕೈ ಕೆಳಗೆ ದುಡಿತಾ ಇದ್ದವರು. ಮಕ್ಕಳ ಶಿಕ್ಷಣಕ್ಕೆ, ಮಕ್ಕಳ ಮದುವೆಗೆ, ಯಾವುದೋ ಕಾಯಿಲೆಯ ಟ್ರೀಟ್ಮೆಂಟ್ಗೆ ಬೇಕಾಗುತ್ತೆ ಅಂತ ಕಷ್ಟಪಟ್ಟು ಗಳಿಸಿದ ದುಡ್ಡನ್ನು ತಗೊಂಡು ಹೋಗಿ ಐಎಂಎಗೆ ಹಾಕಿದ್ರು. ಒನ್ ಫೈನ್ ಡೇ ಮನ್ಸೂರ್ ಅಲಿ ಖಾನ್ ಕೈ ಎತ್ತದ. ಆತ ಈಗ ತನಿಖೆಗೆ ಬಂದ ಪ್ರತಿ ಅಧಿಕಾರಿಯ ಎದುರು ಹೇಳಿದ್ದಾನೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟೆ ಅಂತ. ಅದರ ಭಾಗವಾಗಿ ನಡೀತಾ ಇರುವ ದಾಳಿ, 90 ಕೋಟಿ ರೂಪಾಯಿ ಮೌಲ್ಯದ ಸೈಟ್ ಅನ್ನು 9 ಕೋಟಿ ರೂಪಾಯಿಗೆ ಮಾರ್ತಾರೆ ಜಮೀರ್ ಅಹಮದ್ ಖಾನ್ ಅವರು ಐಎಂಎ ಮಾಲೀಕನಿಗೆ. ಉಳಿದ ವ್ಯವಹಾರ ಕ್ಯಾಶ್ನಲ್ಲಿ ನಡೆಯಿತು ಅಂತ ತಪ್ಪೊಪ್ಪಿಗೆ ಹೇಳಿಕೆಗಳು ಸಿಕ್ಕಿವೆ. ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಇಡಿ ಟಾರ್ಗೆಟ್ ಮಾಡ್ತು. ಒಂದು ವಂಚನೆ ಹಗರಣದಲ್ಲೂ ಕೂಡ ಧರ್ಮ ಹುಡುಕ್ತಾ ಇದೆಯಾ ಕಾಂಗ್ರೆಸ್? ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇಡಿ ದಾಳಿ ನಡೆಸಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದ. ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಹಗರಣ ಮಾಡಲಾಯಿತು. ಇದರಲ್ಲಿ ಮೋಸ ಹೋದವರೆಲ್ಲರೂ ಒಂದೇ ಸಮುದಾಯಕ್ಕೆ ಸೇರಿದವರು. ಅವರ ಪರವಾಗಿ ಯಾರು ಕಣ್ಣೀರು ಹಾಕಿದ್ರಿ? ಇವತ್ತು ಕಾಂಗ್ರೆಸ್ ಪಕ್ಷ ಸ್ಪಷ್ಟಪಡಿಸಬೇಕಾಗಿದೆ, ಅವರು ಬಡ ಮುಸ್ಲಿಮರ ಪರವಾಗಿದ್ದಾರೋ ಶ್ರೀಮಂತ ಮುಸ್ಲಿಮರ ಪರವಾಗಿದೆ. ರಾಜಕೀಯ ಪ್ರೇರಿತ ದಾಳಿ, ಸಮುದಾಯವನ್ನು ಆಧರಿಸಿದ ದಾಳಿ, ಇಂಥ ಹೇಳಿಕೆಗಳು ಬರೋದಕ್ಕೆ ಶುರುವಾಯಿತು. ಬರೀ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನಂಥವ್ರು ಮಾತ್ರ ಅಲ್ಲ, ಅನೇಕ ಕಾಂಗ್ರೆಸ್ ಮುಖಂಡರು ಜಮೀರ್ ಅಹಮದ್ ಖಾನ್ರ ಪರವಾಗಿ ಮಾತಾಡ್ತಾ ಇದ್ದ. ಅವರ ಮನೆ ಎದುರಿಗೆ ದೊಡ್ಡ ಪ್ರೊಟೆಸ್ಟ್, 100 ಜನ ಸೇರ್ಕೊಂಡು ಇಡಿ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಐಎಂಎಗೆ ದುಡ್ಡು ಹಾಕಿ ಕಳ್ಕೊಂಡು ಬೀದಿಗೆ ಬಂದು ನಿಂತಿದ್ದಾನಲ್ಲ ಬಡ ಮುಸಲ್ಮಾನ, ಯಾವತ್ತಾದರೂ ಅವನ ಮನೆಗೆ ಹೋಗಿ ಯಾರು ಒಬ್ರು ಸಮಾಧಾನ ಮಾಡಿದ್ರೆ ಉದಾಹರಣೆ ಕೊಡಿ. ರೋಷನ್ ಬೇಗ್ ಬಿಜೆಪಿ ಸೇರಿಸ್ಕೊಂಡು 7 ವರ್ಷ 7 ಬಾರಿ ಶಾಸಕರಾಗಿದ್ದವರು ಎಲ್ಲಾಗಿದ್ದಾರೆ, ಏನಾಗಿದ್ದಾರೆ ಅನ್ನೋದೆಲ್ಲ ಈಗ ನಾನು ಬಿಚ್ಚಿ ನಾನು ಮಾತಾಡೋಕ್ಕೆ ಹೋಗುದಿಲ್ಲ. ಒಂದು ಸೆಕ್ಷನ್ನ
ಒಂದು ವರ್ಗನ ಈ ದಾಳಿಯಿಂದ ತೊಂದರೆ ಮಾಡ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಕಣ್ಣು ಮುಂದೆ ಇದೆ. ರೋಷನ್ ಬೇಗ್ ಬಿಜೆಪಿ ಸೇರಿಸಿಕೊಂಡು 7 ವರ್ಷ 7 ಬಾರಿ ಶಾಸಕರಾಗಿದ್ದವರು ಎಲ್ಲಾಗಿದ್ದಾರೆ ಏನಾಗಿದ್ದಾರೆ ಅನ್ನೋದೆಲ್ಲ ಈಗ ನಾನು ಬಿಚ್ಚಿ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಒಂದು ಸೆಕ್ಷನ್ನ ಒಂದು ವರ್ಗನ ಈ ದಾಳಿಯಿಂದ ತೊಂದರೆ ಮಾಡ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಕಣ್ಣು ಮುಂದೆ ಇದೆ. ಆದರೆ ಒಬ್ರಿಗೊಂದು ಕಾಂಗ್ರೆಸ್ ಅಲ್ಲಿರೋರ್ಗೊಂದು ಬಿಜೆಪಿ ಯಾರು ಹೇಳಿಕೆ ವಿಧಾನಸೌಧದಲ್ಲಿ ಅಸೆಂಬ್ಲಿಯಲ್ಲಿ ಹೇಳಿರುವಂತಹ ಹೇಳಿಕೆ ಮಾಧ್ಯಮದ ಮುಂದೆ ಹೇಳಿರುವಂತಹ ಹೇಳಿಕೆ ಏನು ಎಲ್ಲ ಬಿಜೆಪಿಯವರೆಲ್ಲ ಬಹಳ ಕ್ಲೀನ್ ಅವರ ಬಿಸ್ನೆಸ್ ಅವರ ವ್ಯವಹಾರ ಚೌಕಟ್ಟೆಲ್ಲ ಬಹಳ ಪರಿಶುದ್ಧವಾಗಿ ಇದೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರ. ಸೊ ಬಹಳ ತಾರತಮ್ಯ ಆಗ್ತಾ ಇದೆ. ನಮ್ಮ ಪಕ್ಷದ ನಾಯಕರು ಬಹಳ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಎದುರಿಸಬಲ್ರು ಕಾನೂನು ಚೌಕಟ್ಟಿನಲ್ಲಿ. ಯಾವುದು ಏನಂತ ದೊಡ್ಡ ಬಿಸ್ನೆಸ್ಗಳು ಅವ್ರದ್ದೇನು ಇಲ್ಲ, ಇಲ್ಲಿ ಹ್ಯಾರಾಸ್ಮೆಂಟ್ ಅಂತೂ ಆಗ್ತಾ ಇದೆ. ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ ಇವತ್ತು ನಿಮ್ಮ ಪ್ಯಾನೆಲ್ನಲ್ಲಿ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ, ಸ್ವಾಗತ ಸರ್ ತಮಗೆ. ನಾಗರಾಜ್ ಯಾದವ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರ. ನಾಗರಾಜ್ ಯಾದವ್ ಅವರು, ಇದರಲ್ಲೂ ಧರ್ಮ ಕಾಣಿಸುತ್ತೆ ನಿಮಗೆ? ಇದರಲ್ಲೂ ಪಾಲಿಟಿಕ್ಸ್ ಮಾಡ್ತೀರಾ? ನಾನು ಸ್ಟ್ರೇಟ್ ಪ್ರಶ್ನೆ ಕೇಳ್ತೀನಿ ಸರ್, ಬಡ ಮುಸಲ್ಮಾನನ ಪರವಾಗಿದ್ದೀರೋ ಶ್ರೀಮಂತ ಮುಸಲ್ಮಾನನ ಪರವಾಗಿದ್ದೀರೋ? ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಇದು ಎರಡನೇ ಸಲ ರಿಪೀಟ್ ಮಾಡಿದ್ರೆ ಅವಾಗಲೇ ಮಾತಾಡುವಾಗ ಅದಕ್ಕೆ ನೇರ ಉತ್ತರ ಏನಂದರೆ, ಕಾಂಗ್ರೆಸ್ ಪಕ್ಷ ಆ IMA ಕೇಸಲ್ಲಿ ಯಾರ್ಯಾರಿಗೆ ವಂಚನೆ ಒಳಗಾಗಿದ್ದಾರೋ ಅವರ ಪರ ನಾವಿಡ್ತೇವೆ, ಅವ್ರಿಗೆ ನ್ಯಾಯ ಕೊಡಬೇಕು. ಸರ್ಕಾರದಲ್ಲಿರ್ತಕ್ಕಂಥವ್ರು ನ್ಯಾಯಾಲಯದಲ್ಲಿರ್ತಕ್ಕಂಥ ಕೇಸುಗಳು ಬೇಗ ಇರ್ತೇವೆ, ಬಡವರ ಪರವಾಗಿ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಅದರ ಭಾಗ ಅಲ್ಲ, ಒಂದು ನಿಮಿಷ, ಅದರ ಭಾಗವಾಗಿ ಮಾತ್ರ ಅಲ್ಲ, ನಾವು ಒಂದು ಕೇಸ್ನ ತಗೊಂಡಾಗ ಲೀಡರ್ಸ್ಗಳ ವಿಚಾರ ಬಂದಾಗ ಎನಿ ಮನಿ ಲಾಂಡ್ರಿಂಗ್ ಈಸ್ ಟು ಬಿ ಡೆಲ್ಟ್ ಇನ್ ಎ ಸೀರಿಯಸ್ ಮ್ಯಾನರ್, ನೋ ಡೌಟ್ ಅಬೌಟ್ ಇಟ್. ಜಮೀರ್ ಅವರಾಗಲಿ, ರೋಷನ್ ಬೇಗ್ ಅವರಲ್ಲಿ ಯಾರೇ ಮಾಡಿದ್ರು ಕೂಡ ತಪ್ಪು ಅಂತ ಹೇಳ್ತಕ್ಕಂಥ ನಾಗರಾಜ್ ಮತ್ತು ಕಾಂಗ್ರೆಸ್, ಅದು ನಾನು ಕೇಳ್ತಕ್ಕಂಥದ್ದು, ಇಟ್ ಶುಡ್ ನಾಟ್ ಬಿ ಸೆಲೆಕ್ಟಿವ್ ಅನ್ನೋ ಮಾತ್ರ ಹೇಳ್ತೀನಿ. ಅವತ್ತು ವಿಧಾನಸಭೆ ಅಸೆಂಬ್ಲಿಯಲ್ಲಿ ನಡೀತದೆ, ಶ್ರೀನಿವಾಸ್ ಗೌಡ್ ಹೇಳ್ತಾರೆ ನನ್ನ ಮನೆಗೆ ಅಶ್ವತ್ಥ ನಾರಾಯಣ ಅವರು ಮತ್ತೆ ಯಲಹಂಕದ ಶಾಸಕರು ಬಂದು ನಮ್ಮಲ್ಲಿ 5 ಕೋಟಿ ರೂಪಾಯಿ ಇಟ್ಟು ಹೋದ್ ಅಂತ ಹೇಳ್ತಕ್ಕಂಥದ್ದು ಅಸೆಂಬ್ಲಿ ದಾಖಲೆ ಸಮೇತ ಇರಬೇಕಾದ್ರೆ ಇವತ್ತರೆಗೂ ಇದೇ ಅಧಿಕಾರಿಗಳು ಯಾಕೆ ಅವ್ರನ್ನ ಪ್ರಶ್ನೆ ಮಾಡಿಲ್ಲ ಅಂತಕ್ಕಂಥ ಮೂಲತ ಪ್ರಶ್ನೆ. ಒಂದೇ ನಿಮಿಷ, ಆ ವಕೀಲರು ಮಾತಾಡ್ತಾ ಇದ್ದಾರೆ, ಒಂದೇ ನಿಮಿಷ ವಕೀಲರು. ಜಮೀರ್ ಅಹಮದ್ ಖಾನ್ ಪರ ವಕೀಲರು ಬಂದಿದ್ದಾರೆ, ಮಾಧ್ಯಮಗಳಿಗೆ ಮಾತಾಡ್ತಾರೆ ಅನ್ಸುತ್ತೆ. ಇನ್ನೂ ತನಕ ಒಂದೇ ಒಂದು ಅಧಿಕೃತ ಹೇಳಿಕೆ ಅನ್ನೋದು ಬಂದಿಲ್ಲ ಅವರಿಂದಾಗಲಿ ಅವರ ಕಡೆಯವರಿಂದಾಗಲಿ. ವಿ ಆರ್ ಹೋಪಿಂಗ್ ಫಾರ್ ದ್ಯಾಟ್. ನಾಗರಾಜ್ ಯಾದವ್ ಅವರು ಹೇಳ್ತಾ ಇದ್ರು, ತಾವೇ ಹೇಳ್ತಾ ಇದ್ರಿ, ಹೇಳಿ. ಅದೇ ಐ ಹೋಪ್ ದೇ ಆರ್ ಇನ್ ದ ಲೈನ್. ನಾನು ಹೇಳ್ತಾ ಇರ್ತಕ್ಕ ವಿಚಾರಗಳು ಅಂತಂದರೆ, ಯಾರೇ ಅನ್ಯಾಯ ಮಾಡಿದರೆ, ಯಾರೇ ಕಾನೂನು ಬಾರಿಯ ಚಟುವಟಿಕೆ ಮಾಡಿದ್ರು, ಕಾಂಗ್ರೆಸ್ ಅವರಲ್ಲಿ, BJP ಅವರಲ್ಲಿ, ದಳದವರಲ್ಲಿ, ಅಜಿತ್ ಇರಲಿ, ನಾಗರಾಜ್ ಇರಲಿ, ರವಿಕುಮಾರ್ ಇರಲಿ, ನಾನು ತಪ್ಪು ಮಾಡಿದವ್ರ ಪರ ಇಲ್ಲ. ಆದರೆ ಕೇಳ್ತಾ ಇರತಕ್ಕಂಥದ್ದು ಕಾನೂನು ಅಂದ್ಕೊಂಡು ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಅನ್ವಯಿಸಬೇಕಾಗ್ತದೆ. ಕೇವಲ ವಿರೋಧ ಪಕ್ಷಗಳನ್ನು ಹತ್ತಿಕ್ಕಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡತಕ್ಕಂಥದ್ದು, ಒಂದು ವರ್ಗವನ್ನು ನಾವು ಟಾರ್ಗೆಟ್ ಮಾಡಿ ಇನ್ನೊಬ್ಬರನ್ನ ಓಲೈಸ್ಕೋಬೇಕು ಅನ್ನೋಕ್ಕೆ ಮಾಡತಕ್ಕಂಥ ಕೇಳ್ತಾ ಇರೋದು, ನಿಮ್ಮಲ್ಲಿ ಕಳ್ಳರು ಇದ್ದಾರೆ, ನಮ್ಮ ದರೋಡೆ ಕೋರನ್ನ ಯಾಕೆ ಹಿಡಿತಾ ಇದ್ದೀರಿ ಅಂತ. ನಾನು ನೀವು ಯಾರನ್ನೂ ಗುರುತಿಟ್ಕೊಂಡು ಹೇಳ್ತಾ ಇಲ್ಲ, ಅಸೆಂಬ್ಲಿಯಲ್ಲಿ ಆಗಿರೋ ಸ್ಟೇಟ್ಮೆಂಟ್ ಅದಕ್ಕೆ ಬರ್ತೀನಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಸೆಂಬ್ಲಿಯಲ್ಲಿ ನಡೆದಂಥ ಚರ್ಚೆಗಳು ದಾಖಲೆ ಸಮಿತಿ ಇರಬೇಕಾದ್ರೆ, ನನ್ನ ಮನೆಗೆ ಬಂದು 5 ಕೋಟಿ ರೂಪಾಯಿಗಳು ಇಟ್ಟು ಹೋದ್ರು ಅಂತಕ್ಕಂಥ ವಿಚಾರಗಳು ಹೇಳಿರಬೇಕಾದ್ರೆ ಯಾರು ಹೇಳಿದ್ರೆ? ಹೇಳಿ. ಶ್ರೀನಿವಾಸ್ ಗೌಡರು. ಶ್ರೀನಿವಾಸ್ ಗೌಡರು ACP ಎದುರಿಗೆ ಬಂದು ಹೇಳಿ ಏನು ಹೇಳಿದ್ರು ಗೊತ್ತಾ? ನಾನು ಹೇಳ್ತೀನಿ ಕೇಳಿ, ACP ಗೌಡರು ಹೇಳಿದ್ರೆ ತಪ್ಪಾದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಯಿತು. ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿದ್ರೆ ACP ಅವರಾಗಾದ್ರೆ? ಹೌ ಡಸ್ ದಿಸ್ ಹ್ಯಾಪನ್? ಅಸೆಂಬ್ಲಿಯಲ್ಲಿ ಕೊಟ್ಟ ದಾಖಲೆನು ಮತ್ತೆ ಕೊಟ್ಟಂತ ಹೇಳಿಕೆ ಬೇರೆ ಆದಾಗ ನೀವು ಆತನ ಮೇಲೂ ಕ್ರಮ ಕೈಗೊಳ್ಬೇಕಾಯಿತು. ಯು ಆರ್ ಮಿಸ್ ಯೂಸಿಂಗ್ ಯರ್ ಸ್ಟೇಟ್ಮೆಂಟ್ಸ್ ಎವ್ರಿ ವೇರ್ ವೆರ್ ಯು ವಾಂಟ್ ಇಟ್ ಆಸ್ ಪರ್ ಯರ್ ಕನ್ವೀನಿಯನ್ಸ್, ದಟ್ ಇಸ್ ಆಲ್ಸೋ ಕ್ರಿಮಿನಲಿ, ಇಟ್ಸ್ ಅಫೆನ್ಸ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇದೆಲ್ಲ ಆಧಾರದ ಮೇಲೆ ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ದ ರೇಡ್ ಶುಡ್ ನಾಟ್ ಬಿ ಸೆಲೆಕ್ಟಿವ್.
ರೇಟ್ ಶುಡ್ ನಾಟ್ ಬಿ ಡಿಪೆಂಡಿಂಗ್ ಆನ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ ಆರ್ ಎ ಪರ್ಟಿಕ್ಯುಲರ್ ಪರ್ಸನ್. ಈ ಕಮ್ಯುನಿಟಿ ಗೆ ಕೇಂದ್ರ ಸಂಬಂಧ ಇದೆ. ಏನು ಕಮ್ಯುನಿಟಿ? ನಾನು ಈ ಕೇಸ್ ಸೇರಿಸಿಕೊಂಡು ಹೇಳ್ತಾ ಇಲ್ಲ. ಹೊಸ ಹೌದವರು ಆ ಕಮ್ಯುನಿಟಿ ಅವರಲ್ವಾ? ನಾನು ಅದನ್ನ ಹೇಳ್ತಾ ಇದೀನಿ, ಅವರ ಪರವಾಗಿ ಇರತಕ್ಕಂತ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇದೀನಿ. ಏನು ಪರವಾಗಿ? ಯಾರು ಅವರ ಮನೆಗೆ ಹೋಗಿ ಒಂದು ಸಮಾಧಾನ ಹೇಳಿದ್ರಿ? ಯಾರು ಸಮಾಧಾನ ಹೇಳಿದ್ರು? ಯಾರು ಹೋಗಿಲ್ಲ ಅಂತ ಹೇಳಿದ್ರು? ಯಾರು ಹೇಳಿದ್ ನಿಮಗೆ? ಆಯ್ತು, ಏನಂತ ಯಾರು ಕಳ್ಕೊಂಡು? ಇವತ್ತು ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀವಿ, ಯಾರು ದುಡ್ಡು ಕಳ್ಕೊಂಡಿದ್ರೆ ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸ ಆಡಳಿತ ವರ್ಗ ಮಾಡಬೇಕು. ಆ ಆಡಳಿತ ವರ್ಗ ನಾವು ಇರ್ತೀವಿ ನ್ಯಾಯ ಕೊಡಿಸೋಕ್ಕೋಸ್ಕರ. ಯಾರ್ಯಾರು ದುಡ್ಡು ತಗೊಂಡಿದ್ದಾರೆ ನಾಗರಾಜ್ ಒದ್ದು ಕೊಡಿಸಕ್ಕಾಗಲ್ಲ, ಅದಕ್ಕೆ ಅಧಿಕಾರಿಗಳಿದ್ದಾರೆ, ಅದಕ್ಕೆ ಕಾನೂನು ಇದೆ, ಅದನ್ನೇ ಕೇಳ್ತಾ ಇದೀನಿ. ಶ್ರೀನಿವಾಸ ಗೌಡರು ಕೊಟ್ಟಂತ ಹೇಳಿಕೆಗೆ 5 ಕೋಟಿ ಲೆಕ್ಕ ಎಲ್ಲಿ ಅಂತ ಕೇಳ್ತಾ ಇದೀನಿ ನಿಮ್ಗೆ. ಮೊನ್ನೆ ಯಡಿಯೂರಪ್ಪನವರು ಹೋಗ್ತಾರೆ, 5 ಲಕ್ಷ ರೂಪಾಯಿ ತಗೊಂಡು ಕೊಟ್ಟು ಒಬ್ಬ ಸತ್ತೋದ ಕೊಡ್ತಾರೆ. ಆಫ್ಟರ್ ಮೋರ್ ದನ್ 2 ಲಕ್ಷ ರೂಪಾಯಿ ಕ್ಯಾಶ್, ಹೌ ಕ್ಯಾನ್ ಯು ಗಿವ್ ಇಟ್? ಅರೆ ಜಮೀರ್ ಅಹಮದ್ ಖಾನ್ 20-20 ಲಕ್ಷ ಕೊಟ್ರಲ್ರಿ. ತಪ್ಪದು. ಯಾರು ಮಾತಾಡಿದ್ರಿ ಹೆಂಗಿದ್ರ? ಯಾರು ಮಾತಾಡಿದ್ರಿ? ಒಂದೇ ನಿಮಿಷ ಶುರುನೇ ಮಾಡಿದ್ರಿ ಅಂದ್ಮೇಲೆ ನಾನು ತಗೊಂಡು ಹೋಗ್ತೀನಪ್ಪ ಮುಂದೆ. ಹೌದು, ಯಡಿಯೂರಪ್ಪನವರು ಅವರು ರಾಜೀನಾಮೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡು 5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ರು. ಅರೆ, ಪಾದರಾಯನಪುರದಲ್ಲಿ ಗಲಾಟೆ ಮಾಡಿ ಅರೆಸ್ಟ್ ಆದ ಪಾದರಾಯನಪುರದಲ್ಲಿ ಕೊಟ್ರು ತಪ್ಪೆ, ಯಡಿಯೂರಪ್ಪ ಕೊಟ್ರು ತಪ್ಪೆ. ಏನ್ ಹೇಳಿದ್ರಿ? ಕೇಳ್ತಾ ಇದೀನಿ. ಏನ್ ಹೇಳಿದ್ರಿ ಅವಾಗ? ನಾನು ಹೇಳ್ತಾ ಇದೀನಿ ಕೇಳಿ. ಏನ್ ಹೇಳಿದ್ರಿ ನಾಗರಾಜ್ ಯಾದವ್? ನಾನು ಸ್ಟ್ಯಾಂಡ್ ಇದೆ ನೋಡಿ, ಯಾರಾದ್ರೂ ಕಾನೂನ ಕೈ ತಗೊಂಡಿದ್ರೆ ಅವ್ರ ಮೇಲೆ ಉಗ್ರವಾದ ಕ್ರಮ ಆಗ್ಬೇಕು ಅಂತ ಹೇಳಿದ್ವಿ. ನಾಗರಾಜ್ ಯಾದವ್ ಮತ್ತು ಕಾಂಗ್ರೆಸ್ ತಿಳ್ಕೊಳ್ಳಿ ಅದನ್ನ, ಬೇಕಾದ್ರೆ ರೆಕಾರ್ಡಿಂಗ್ ತೆಗೆದು ನೋಡಿ ನೀವು. ನಾನು ಹೇಳ್ತಾ ಇರೋದು 2 ಲಕ್ಷದ ಮೇಲೆ ಯಾವುದೇ ಹಣಕಾಸು ವ್ಯವಹಾರ ನಡೆದಾಗ ಅದು ಹಣಕಾಸು ಕ್ಯಾಶ್ ಅಲ್ಲಿ ನಡೆದಾಗ ಇಟ್ ಬಿಕಾಸ್ ಮನಿ ಲಾಂಡ್ರಿಂಗ್ ಅಂತ ಆಗ್ತದೆ. ಅದು ಎಲ್ಲರಿಗೂ ಒಂದೇ ಆಗಬೇಕಾಗ್ತದೆ. ಅದು ಶ್ರೀನಿವಾಸ ಗೌಡರಿಗೂ ಆಗಬೇಕಾಗ್ತದೆ, ಯಡಿಯೂರಪ್ಪನವ್ರಿಗೂ ಆಗಬೇಕಾಗ್ತದೆ, ಮತ್ತು ಜಮೀರ್ ಅಹಮದ್ ಖಾನ್ಗೂ ಆಗಬೇಕು, ರೋಷನ್ ಬೇಗೂ ಆಗಬೇಕಾಗ್ತದೆ. ಇಟ್ ಶುಡ್ ನಾಟ್ ಬಿ ಸೆಲೆಕ್ಟಿವ್, ಇಟ್ ಶುಡ್ ನಾಟ್ ಬಿ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನೋ ದೃಷ್ಟಿಕೋನದಿಂದ ಮಾತ್ರ ಮಾತಾಡ್ತಾ ಇರ್ತಕ್ಕಂಥದ್ದು ನಾವು. ಐ ಆಮ್ ಟೆಲಿಂಗ್ ವಿತ್ ಎಕ್ಸಾಂಪಲ್ಸ್ ವಾಟ್ ಐ ಆಮ್ ಗಿವಿಂಗ್ ಯು ಟುಡೇ. ಯಾವ ಮನ್ಸೂರ್ ಅಲಿ ಖಾನ್ IMAಯ ಮಾಲೀಕ, ಆತನ ರೈಟ್ ಹ್ಯಾಂಡ್ ಮ್ಯಾನ್ SIT ಎದುರುಗಡೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡ್ತಾನೆ. ಐ ಆಮ್ ನಾಟ್ ಸೇಯಿಂಗ್ ನೋ. ಲಿಸನ್, ಕೇಳಿಸ್ಕೊಳ್ರಿ, ಸ್ವಲ್ಪ ಸಮಾಧಾನ. IMA ದುಡ್ಡು ಯಾರ್ಯಾರಿಗೆ ಹೋಯ್ತು, ಎಲ್ಲೆಲ್ಲಿ ಹೋಯ್ತು ಅಂತ ಹೇಳಿಕೆಯನ್ನು ಕೊಡ್ತಾನೆ ಆತ. ಜಮೀರ್ ಅಹಮದ್ ಖಾನ್ರ ಕಾರು IMAನ ಬೇಸ್ಮೆಂಟಲ್ಲಿ ಬಂದು ನಿಲ್ಲುತ್ತೆ. 18 ಕೋಟಿ ರೂಪಾಯಿ ಕ್ಯಾಶನ್ನು, ನಾವು ಹಾರ್ಡ್ ಕ್ಯಾಶನ್ನು ಎಣಿಸಿ ಇಟ್ಕೊಂಡಿದ್ವಿ, ಬ್ಯಾಗಿಗೆ ತುಂಬಿ ತಗೊಂಡು ಹೋಗಿ ಬೇಸ್ಮೆಂಟ್ನಲ್ಲಿ ಇಟ್ಟು ಬಂದ್ವಿ ಅಂತಾನೆ. If it is true, listen, sir. Listen. ಅರೆ, ರಾಂಗ್ ಇದ್ದಿದ್ದಕ್ಕೆ ರೇಡ್ ಆಗಿರೋದು, ಅದಕ್ಕೆ ಯಾಕೆ ಭಯ ಪಡ್ತಿದ್ದೀರಿ? ತನಿಖಾಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ, ತನಿಖೆ ನಾಗರಾಜ್ ಯಾವನ್ ತಪ್ಪು ಮಾಡಿದಾನೋ ಜೈಲ್ಗೆ ಹೋಗಿ ಅಂತ. ನಾಗರಾಜ್ ಯಾದವ್ ಸಮುದಾಯ ಅಂತೀರಿ, ಧರ್ಮ ಅಂತೀರಿ. ನೋಡಿ ನಾಗರಾಜ್, ಒಂದೇ ನಿಮಿಷ, ಕಾಂಗ್ರೆಸ್ ಯಾರು ಕಾನೂನು ಬಾಹಿರ ಕೆಲಸ ಮಾಡ್ತಾರೆ, ಆ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿದ್ದಂತ ಒಬ್ಬ ವ್ಯಕ್ತಿಯ ಹೆಸರನ್ನ ಮಾತ್ರ ತಗೊಂಡೆ ನಾನು. ಅದೇ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಇನ್ನೂ ಹಲವು ಹೆಸರುಗಳು ಬರ್ತವೆ. ಸಿದ್ದರಾಮಯ್ಯನವರಿಗೆ ಅಂತ ಹೇಳಿ 5 ಕೋಟಿ ರೂಪಾಯಿ ತಗೊಂಡ್ರು ಅಂತ ಹೇಳ್ತಾರೆ. ಯಾರಿಗೆ? ರೋಷನ್ ಬೇಗ್ ಅವರ ಗೆಸ್ಟ್ ಹೌಸಿಗೆ ಹೋಗಿ ಕೊಟ್ಟು ಬಂದೆ ಅಂತ ಹೇಳ್ತಾನೆ ಅವನು. ಪ್ರತಿಯೊಬ್ಬರಿಗೆ ಕೊಟ್ಟವನೇ ಆತ. ರೋಷನ್ ಬೇಗ್ ಅವರಿಗೆ ಅಂತ 5 ಕೋಟಿ ರೂಪಾಯಿ ಕೊಟ್ಟೆ. ನಾಗರಾಜ್ ಯಾದವ್ರೆ, ನಾನು ಹೇಳಿದ ಪ್ರತಿ ವಾಕ್ಯಕ್ಕೂ ಸಾಕ್ಷಿ ಕೊಡ್ತೀನಿ. ಸಾಕ್ಷಿ ಕೊಡೋದಕ್ಕಾಗ್ಲಿಲ್ಲ ಅಂದ್ರೆ ನಾನು ಜರ್ನಲಿಸಂ ಬಿಡ್ತೀನಿ. ನಿಮ್ ಕಡೆಯಿಂದ ಏನು ಪಣಕ್ಕಿಡ್ತೀರಿ ಹೇಳಿ ನನಗೆ. ನೀವೇನ್ ಹೇಳ್ತೀರಾ? ಅವತ್ತು ಬಂದದ 5 ಲಕ್ಷ. ಆರ್ ವಿ ದೇಶಪಾಂಡೆ ಅವರ RT ನಗರದ ಮನೆಗೆ ಹೋಗಿ ದುಡ್ಡು ಕೊಟ್ಟೆ ಅಂತ ಹೇಳ್ತಾನ ಅವನು. ದುಡ್ಡನ್ನು ಅವರ PA ಇಸ್ಕೊಂಡ್ರು, PA ಫೋನ್ ಮಾಡಿ ಕೊಟ್ಟರು. ಫೋನ್ನಲ್ಲಿ ನಾನು ಹೇಳಿದೆ ಆರ್ ವಿ ದೇಶಪಾಂಡೆ ಅವರಿಗೆ, ಸರ್ ಮನೆಗೆ ತಲುಪಿಸಿದ್ದೀನಿ, ಇದು ತಪ್ಪೊಪ್ಪಿಗೆ ಹೇಳಿಕೆ. ಕುಮಾರಸ್ವಾಮಿ ಅವ್ರಿಗೂ ಹೋಗಿ ದುಡ್ಡು ಕೊಟ್ಟೆ, ಆದರೆ ದುಡ್ಡು ಅವರಿಗೆ ತಲುಪಲಿಲ್ಲ ಅಂತ ಆ ಸ್ಟೇಟ್ಮೆಂಟ್ನಲ್ಲಿ ಇದೆ ನಾಗರಾಜ್ ಯಾದವರೇ. ದಿಸ್ ಈಸ್ ವಾಟ್ ದ ಸ್ಟೇಟ್ಮೆಂಟ್ ಈಸ್. ಅದು ಯಾವನೋ ಬೆವರು ಹರಿಸಿ, ಅಲ್ಲಲ್ಲ ಒಂದೇ ನಿಮಿಷ, ಯಾವನೋ ಬೆವರು ಹರಿಸಿ ಹಗಲು ರಾತ್ರಿ ಒಂದು ಮಾಡಿ ಕಷ್ಟಪಟ್ಟು ಗಳಿಸಿ ಏನೋ ಕನಸು ಈಡೇರಿಸಿಕೊಳ್ಳೋದಕ್ಕಾಗಿ ಇನ್ವೆಸ್ಟ್ ಮಾಡಿದ ದುಡ್ಡಾಗಿತ್ತು. ಅವನು ಬೀದಿಲಿ ನಿಂತು ಬಾಯಿ ಬಡ್ಕತಾ ಇದ್ದಾನೆ. ಆ ದುಡ್ಡನ್ನು ತಗೊಂಡಿರುವ ಆರೋಪ ಇರುವವರ ಮನೆಗಳನ್ನು ನೋಡಬೇಕು ನೀವು. ಮೈಸೂರು ಅರಮನೆ ನಾಚಿ ನೀರಾಗತ್ರಿ ಅವರ ಮನೆಗಳ ಎದುರುಗಡೆ. ಅಲ್ಲಿ ಮಲ್ಕಂಡ್ರದ್ದು ಹೆಂಗೆ ನಿದ್ದೆ ಬರುತ್ತೋ ನನಗೆ ಅರ್ಥ ಆಗೋದಿಲ್ಲ. ಅವರ ಆ ಕಾರುಗಳಲ್ಲಿ ಹೆಂಗೆ ಅವರಿಗೆ ಸಮಾಧಾನವಾಗಿ ಟ್ರಾವೆಲ್ ಮಾಡೋದಕ್ಕಾಗುತ್ತೋ ನನಗೆ ಅರ್ಥ ಆಗೋದಿಲ್ಲ. ತೋರಿಸ್ಲಾ ಮನೆಗಳನ್ನು, ಹೆಂಗೆ ಸರ್ ನಿದ್ದೆ ಮಾಡ್ತಾರ ಮನೆಗಳಲ್ಲಿ? ಯಾವನೋ ಬಡವ ಹಗಲು ರಾತ್ರಿ ಹೊಟ್ಟೆ ಬಟ್ಟೆ ಕಟ್ಕೊಂಡು ಗಳಿಸಿರುವಂತಹ ದುಡ್ಡದು. ರವಿಕುಮಾರ್, 20 ನಿಮಿಷ ಆಯ್ತು, ಅವ್ರದ್ದು ಒಂದು ರಿಯಾಕ್ಷನ್ ತಗೊಂಡಿಲ್ಲ ನಾನು. ರವಿಕುಮಾರ್ರೆ, ಸರ್ ನಂದು ಒಂದೇ ವಿಷಯ ಇದೆ.
ಇಡಿ ರೈಡ್ ಏನಾಗಿದೆ ಇದು ಯಾರದೇ ಬಗ್ಗೆ ಯಾರ ವ್ಯಕ್ತಿಯ ಬಗ್ಗೆ ಯಾದೇ ಸಂಸ್ಥೆ ಬಗ್ಗೆ ಅನುಮಾನಗಳು ಬರದೆ ಹೋದ್ರೆ ಡೌಟ್ಗಳು ಬರದೆ ಹೋದ್ರೆ ಸಾಮಾನ್ಯವಾಗಿ ಇಡಿ ಆಗಲಿ ಅಥವಾ ಐಟಿ ಆಗಲಿ ರೈಡ್ ಮಾಡೋದಿಲ್ಲ ಇದು ಬಹಳ ವರ್ಷಗಳ ಕೇಸ್ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಡೌಟ್ಗಳು ಸಾಕಷ್ಟು ಹೇಳಿಕೆಗಳು ಇವೆಲ್ಲವನ್ನೂ ಕೂಡ ಗಮನಿಸಿಯೇ ಕಾದು ನೋಡಿ ಕಾದು ನೋಡಿ ಕಾದು ನೋಡಿ ಇವತ್ತು ರೈಡ್ ಮಾಡಿದೆ ಅದಕ್ಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೋಬೇಕು ಡಿಕೆ ಶಿವಕುಮಾರ್ ಅವರಿಗೆ ನಾನು ಕೇಳೋದಕ್ಕೆ ಬಯಸುತ್ತೇನೆ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ಮುಸ್ಲಿಂ ನಾಯಕನ ಮನೆ ಮೇಲೆ ದರೋಡೆ ಏನೋ ನಾಯಕನ ಮೇಲೆ ರೈಡ್ ಮಾಡಿದ್ದಕ್ಕೆ ರೈಡ್ ಬಿಜೆಪಿ ಮಾಡಿಸಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಇಬ್ಬರಿಗೂ ನಾನು ಪ್ರಶ್ನೆ ಕೇಳ್ತೇನೆ ಅಖಂಡ ಶ್ರೀನಿವಾಸ್ ಅವರನ್ನು ನೀವು ರಕ್ಷಣೆ ಮಾಡಲಿಲ್ಲ ಅದನ್ನು ಜಮೀರ್ಗೆ ರಕ್ಷಣೆ ಮಾಡ್ತಾ ಇದ್ದೀರಿ ಅಖಂಡ ಶ್ರೀನಿವಾಸ್ ಏನು ಕಳ್ತನ ಮಾಡಿದ್ರ ಒಬ್ಬ ದಲಿತ ನಾಯಕ ಕಳ್ತನ ಮಾಡಿದ್ದ ಮಾಡಿರಲಿಲ್ಲ ದರೋಡೆ ಮಾಡಿರಲಿಲ್ಲ ಶ್ರೀನಿವಾಸ್ ಒಬ್ಬ ದಲಿತ ನಿಂತಿಲ್ಲ ಅಂತ ನಾನು ಹೇಳ್ತೀನಿ ಅವರು ನಿಂತಿಲ್ಲ ಅಂತ ಒಪ್ಪಲಕ್ಕೆ ಸಾಧ್ಯನಾ ನಿಮ್ಮ ಮಧ್ಯೆ ನಾನು ಸಿದ್ದರಾಮಯ್ಯರ ಪಟ್ಟ ಶಿಷ್ಯ ಯಾದವರೇ ಕೇಳಿ ನೀವು ಮಾತಾಡೋದು ನೀವು ಮಧ್ಯದಲ್ಲಿ ಮಾತಾಡಿ ನೀವು ಮಾತಾಡೋದು ನಾನು ಹೇಳ್ತಿದ್ದಾರಲ್ವಾ ನೀವು ಮಧ್ಯದಲ್ಲಿ ಮಾತಾಡಬೇಡಿ ನಾನು ಮಾತಾಡ್ತೇನೆ ನಿಮ್ಮ ಸಮಯ ಬಂದಾಗ ನೀವು ಮಾತಾಡಿ ಮುಗಿಸ್ಲಿ ನಾನು ಹೇಳ್ತೇನೆ ಒಬ್ಬ ದಲಿತ ಎಂಎಲ್ಎ ಅಂತ ಹೇಳಿದ್ರೆ ಹೀಗೆ ನೀವು ಅವನ ಮನೆ ಸುಟ್ಟು ಹಾಕಿದ್ರು ಕೂಡ ಅವರ ಜೀವ ಹೋಗ್ತಾ ಇದ್ರು ಕೂಡ ಅವರ ಸುಟ್ಟು ಮನೆ ಸುಟ್ಟು ಬರ್ಬಾದ್ ಆಗಿದ್ರು ಕೂಡ ಅವರನ್ನು ರಕ್ಷಣೆ ಮಾಡಲ್ಲ ಡಿ ಕೆ ಶಿವಕುಮಾರ್ ಅವರೇ ಮತ್ತು ಸಿದ್ದರಾಮಯ್ಯ ಅವರೇ ಇವರಿಗೆ ರಕ್ಷಣೆ ಮಾಡ್ತಾ ಇದ್ದೀರಾ ರೋಷನ್ ಬೇಗ್ ಅವರಿಗೆ ರಕ್ಷಣೆ ಮಾಡ್ತಾ ಇದ್ದೀರಾ ಜಮೀರ್ಗೆ ರಕ್ಷಣೆ ಮಾಡ್ತಾ ಇದ್ದೀರಾ ರೋಷನ್ ಬೇಗ್ ಅವರಿಗೆ ರಕ್ಷಣೆ ನೀವು ಮಾಡಬೇಕಾಗಿತ್ತು ನಾವು ನೋಡಿ ಸರ್ ಇಡಿ ಕೇಸ್ ನಾವು ಮಾಡ ಉಳಿಸಿ ಅಂತ ಬಿಜೆಪಿಗೆ ಬಂದ್ರು ಅನ್ನೋದು ನಮಗಿರೋ ಮಾಹಿತಿ ನಾನು ಉಳಿಸಿ ನಮ್ಮನ್ನ ಅಂತ ಬಂದ್ರು ನಾನು ತಮ್ಮ ತಮ್ಮ ಶಾಸಕಗಿರಿಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದ್ರು ಧರ್ಮದಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಗೊತ್ತಿದ್ದು ಬಂದ್ರು ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಬಿಜೆಪಿಗೆ ಬರೋದೇ ಇಲ್ಲ ನಾವೇನು ಹೇಳ್ತಾ ಇದ್ದೀವಿ ಬಿಡ್ಲಿ ನಡಿಲಿ ನಡಿಲಿ ಬಿಡಿ ರೈಡ್ ನೀವು ಪ್ರಾಮಾಣಿಕರಿದ್ದೀರಿ ತಾನೆ ನೀವು ಕಳ್ಳರಲ್ಲ ತಾನೆ ಸುಳ್ಳರಲ್ಲ ತಾನೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ತಾನೆ ನಿಮ್ದೆಲ್ಲ ಹಣ ಎಲ್ಲ ಪೂರ್ತಿ ವೈಟ್ ತಾನೆ ನಿಮ್ಮ ಅಕೌಂಟ್ ಎಲ್ಲ ಬರಾಬರ್ ಇದೆ ತಾನೆ ಯಾಕೆ ಎದುರ್ಕೊಂತೀರಾ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಎದುರ್ಕೊಳ್ಬೇಕು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು ಸಿದ್ದರಾಮಯ್ಯ ಅವ್ರು ಯಾಕೆ ಟ್ವೀಟ್ ಮಾಡಬೇಕು ಹಾಗಾಗಿ ಇವ್ರ ಹಕೀಕತ್ತೆ ನನಗೆ ಅರ್ಥ ಆಗೋದಿಲ್ಲ ದಲಿತರಿಗಾದರೆ ಒಂದು ನ್ಯಾಯ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆನಾ ಈ ರೀತಿ ಬೇಡ ನಾನು ಅಷ್ಟೇ ಹೇಳ್ತೀನಿ ಮುಸಲ್ಮಾನ್ ಸಾಮಾನ್ಯ ಕೂಲಿ ಮಾಡ್ತಕ್ಕಂಥವ್ರು ಮಧ್ಯಮ ವರ್ಗದವರು ಅತಿ ಕೆಳಗಿನ ವರ್ಗದವರು 10,000 ರೂಪಾಯಿ 20,000 ರೂಪಾಯಿ 1,00,000 2,00,000 5,00,000 ದುಡ್ದು ದುಡ್ಡು ಕೂಲಿ ಮಾಡಿದ ದುಡ್ಡು ಐಎಂಎನಲ್ಲಿ ಇಟ್ಟಿದ್ರು ಅವ್ರನ್ನ ರಕ್ಷಣೆ ಮಾಡಲ್ವಾ ನೀವು ಅವ್ರು ಓಟ್ ಬೇಕು ನಿಮಗೆ ಇಂಥ ಸಂದರ್ಭದಲ್ಲಿ ನೀವು ಜಮೀರನ್ನ ರಕ್ಷಣೆ ಮಾಡ್ತೀರಾ ನಾಚಿಕೆ ಆಗಲ್ಲ ನಿಮಗೆ ನಿಮ್ಮ ಪಾರ್ಟಿಗೆ ನಾಚಿಕೆ ಆಗಲ್ಲ ಮುಸಲ್ಮಾನರು ಓಟ್ ಬೇಕು ನಿಮಗೆ ಆ ಬಂಧುಗಳ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯ ಅಲ್ವಾ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ತೇನೆ ಯಾಕೆ ಅಖಂಡ ಶ್ರೀನಿವಾಸ್ ಅವ್ರನ್ನ ರಕ್ಷಣೆ ಮಾಡಲಿಲ್ಲ ರಕ್ಷಣೆ ಮಾಡಲ್ಲ ನಾನು ಹೇಳ್ತೇನೆ ನಾನು ಸವಾಲು ಹಾಕ್ತೇನೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ನಾನು ಜನರಲ್ ಸೆಕ್ರೆಟರಿ ಆಗಿ ಹೇಳ್ತೇನೆ ಸಾಮಾನ್ಯ ಮುಸಲ್ಮಾನ್ ಬಂಧುಗಳ ಪರವಾಗಿ ನಿಲ್ಲುತ್ತೆ ಅಖಂಡ ಶ್ರೀನಿವಾಸ್ ಪರವಾಗಿ ನಿಲ್ಲುತ್ತೆ ಜಮೀರ್ ಅವ್ರ ವಿರುದ್ಧ ಹೋರಾಟ ಮಾಡಕ್ಕಾದ್ರೆ ನಾವು ಮಾಡ್ತೀವಿ ಸರ್ ಏನ್ ರೈಡ್ ತಪ್ಪೇನಿದೆ ಇಡಿ ರೈಡ್ ಮಾಡಿರೋದ್ರಲ್ಲಿ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲು ಮುಟ್ಕೊಂಡು ನೋಡ್ತೀರಾ ಇದಕ್ಕೆ ಫೇಸ್ ಮಾಡಿ ಐಎಂಎ ಪ್ರಕರಣಕ್ಕೆ ಏನೇನೂ ಸಂಬಂಧ ಇಲ್ಲದೆ ಇದ್ರೂ ಒಂದು ವಿಷಯವನ್ನು ನಾನು ಪ್ರಸ್ತಾಪಿಸಬೇಕಾಗುತ್ತೆ ರವಿಕುಮಾರ್ ಅವರೇ ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಮುಸಲ್ಮಾನನ ಪರವಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರಿ ನಿಮ್ಮ ಹತ್ರ ವಕ್ಫ್ ಹಗರಣದ ಫೈಲ್ ಇದೆ ಪ್ಲೀಸ್ ಆಕ್ಟ್ ಆನ್ ಇಟ್ ಇದು ಬರೀ 4,000 ಕೋಟಿ ಅದು 3,40,000 ಕೋಟಿ ಪ್ಲೀಸ್ ಆಕ್ಟ್ ಆನ್ ಇಟ್ ಪ್ಲೀಸ್ ಆಕ್ಟ್ ಆನ್ ಮಾತಾಡ್ತಾರೆ ಬಡ ಬಡ ಮುಸ್ಲಿಂ ಬಗ್ಗೆ ಮಾತಾಡ್ತಾರೆ ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸ್ಥಾನ ಕೊಡಬಹುದಾಯ್ತಲ್ಲ ನೋಡಿ ಅವ್ರಿಗೆ ಹೇಳ್ಬೇಕಲ್ರಿ ಯು ಆರ್ ಸೋ ಮಚ್ ಸಚ್ ಎ ಬಿಗ್ ಹಾರ್ಟೆಡ್ ಪರ್ಸನ್ ಟಾಕಿಂಗ್ ನಾ ಕೊಡಿ ಒಂದು ಪೋಸ್ಟ್ ಪೋಲ್ ಅಲ್ಲಿ ಒಂದು ಕ್ಯಾಬಿನೆಟ್ ಮಂತ್ರಿ ಮುಸಲ್ಮಾನ್ ಬಂಧನ ರಾಷ್ಟ್ರಪತಿ ಅಂತ ಮಾಡಿದೀವಿ ಮುಟ್ಟಾಡಿಗೆ ಮಾತುಗಳನ್ನ ಬಿಡಿ ರಿಸರ್ವೇಶನ್ ವಿರೋಧ ಇರ್ತಕ್ಕಂತ ಇವರೇ ನಾಲ್ಕು ಜನ ನಾಗರಾಜ್ ಯಾದವ್ರೆ ಕೊಟ್ಟಿದ್ದೀರಿ ಮಾತಾಡ್ಬೇಕಾಗ್ತದೆ
ರವಿಕುಮಾರ್ ಮಧ್ಯದಲ್ಲಿ ಕಾಂಗ್ರೆಸ್ ವಕ್ತಾರ ನಾಗರಾಜ್ ಯಾದವ್ ಅವರು ಹೇಳ್ತಾರೆ ನಿಮ್ಮ ಕ್ಯಾಬಿನೆಟ್ ನಲ್ಲಿ ಮುಸ್ಲಿಮರು ಯಾಕಿಲ್ಲ ನಿಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿದೀವಿ ನಿಮ್ಮ ಸಮುದಾಯದವರನ್ನ ಮಿನಿಸ್ಟರ್ ಮಾಡಿದೀವಿ ನಿಮ್ಮ ಸಮುದಾಯದವರಿಗೆ ಆ ಹುದ್ದೆ ಕೊಟ್ಟಿದೀವಿ ನಮಗೆ ಓಟ್ ಹಾಕಿ ಹಿಂಗೇ ನಾ ರಾಜಕೀಯ ಮಾಡೋದು ನಾ ಹಿಂಗೇ ರಾಜಕೀಯ ನಡೆಸ್ಕೊಂಡು ಹೋಗ್ತೀರಾ ಎರಡು ದಿನ ಹಿಂಗೇ ನಡೀಬೇಕ್ರಿ ರಾಜಕೀಯ ಒಂದೇ ನಿಮಿಷ ರೀ ಒಂದೇ ನಿಮಿಷ ಎರಡು ದಿನ ಹಿಂಗೇ ನಡೆಸ್ತೀರಿ ರಾಜಕೀಯ ಎಷ್ಟು ದಿವಸ ಹಿಂಗೇ ನಡೆಸ್ತೀರಿ ಇನ್ನು ರಾಜಕೀಯ ಅಂತ ಎಷ್ಟು ದಿವಸ ಹಿಂಗೇ ನಡೆಸ್ತೀರಿ ಇನ್ನು ರಾಜಕೀಯ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ कंटिन्यू इवत्तिन सब्जेक्ट बेरे कंटिन्यू नन नागराज यादवरे नागराज यादवरे देश अल्पसंख्यात कैटगरी अनेक बरतारी जैन बौद्धर सिखर क्रिश्चियन नन हंग उद्वेन प्रामुख्यते उद्वेन प्रामुख्यते दलित नागराज यादव ಯಾವ ಜಾತಿ ಅಥವಾ ಯಾವ ಧರ್ಮದವರು ಎಷ್ಟು ಜನ ಮಿನಿಸ್ಟರ್ ಆದ್ರು ಅಂತ ಕೇಳೋದು ನನಗೆ ಇಂಟರೆಸ್ಟ್ ಇಲ್ಲ ರೀ ನಿಮಗೆ ಇಂಟರೆಸ್ಟ್ ಇಲ್ಲ ಯಾಕಂದ್ರೆ ನಿಮಗೆ ಸೂಟ್ ಆಗಲ್ಲ ಅದು ಇವತ್ತು ಬಡ ಮಕ್ಕಳ ಬಗ್ಗೆ ಮಾತಾಡ್ತಕ್ಕಂತ ನಾನು ಹೇಳೋದು ಕೇಳ್ರಿ ನಾನು ಹೇಳೋದು ಕೇಳ್ರಿ ಆಯಾ ಧರ್ಮ ಜಾತಿ ಜನರ ಲೈಫ್ ಲೆವೆಲ್ ಎಷ್ಟು ಮಟ್ಟಿಗೆ ಹೆಚ್ಚಾಯ್ತು ಹೇಳಿ ನೀವು ಮಿನಿಸ್ಟರ್ ಗಳನ್ನು ಮಾಡಿದ್ದಕ್ಕೆ ಸಾಚಾರ ವರದಿ ಅಂತ ನೋಡಿ ಕೇಳ್ತಾ ಇದೀನಿ ಇವರು ಸಾಚಾರ ವರದಿ ನೋಡಿ ಏನಿದೆ ಅಂತ ಇವರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಿದ್ರಲ್ಲ ಅದಕ್ಕೆ ನಾನು ಪ್ರಶ್ನೆ ಕೇಳ್ತಾ ಇರತಕ್ಕಂತದ್ದು ಅಂದ್ರೆ ಪ್ರೀತಿ ಅಂದ್ರೆ ನೀವು ಮಿನಿಸ್ಟರ್ ಮಾಡಬೇಕು ಅಷ್ಟೇ ತಾನೇ ಅದಲ್ಲ ಪ್ರೀತಿ ಇದ್ರೆ ಮಿನಿಸ್ಟರ್ ನಿಮ್ಮ ಔದಾರ್ಯವನ್ನ ನಾನು ಮುಟಾಡಿಕೆ ಮಾಡಬೇಡಿ ಸತ್ಯವನ್ನ ಹೇಳಬೇಕಾಗುತ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್